ಫ್ರೆಂಡ್ಸ್, ಇದನ್ನ ಪಾಪಾಸ್ ಕಳ್ಳಿ ಹಣ್ಣುಗಳು ಅಥವಾ ಜಡೆಕಳ್ಳಿ ಹಣ್ಣುಗಳಂತ ನಾವು ಕರಿತೀವಿ. ಇಂಗ್ಲಿಷ್ ನಲ್ಲಿ ಪ್ರಿಕ್ಲಿ ಫೇರ್ಸ್ ಅಥವಾ ಡ್ರಾಗನ್ ಫ್ರೂಟ್ಸ್ ಅಂತ ಕರೀತಾರೆ. ಇದು ಕ್ಯಾಕ್ಟಸ್ ಕುಟುಂಬಕ್ಕೆ ಸೇರಿದ ಹಣ್ಣುಗಳನ್ನು ಬಿಡುವ ಗಿಡ. ಇವುಗಳ ಹಣ್ಣುಗಳನ್ನ ಆಗಿನ ಕಾಲದ ಮಕ್ಕಳು ತುಂಬಾ ಇಷ್ಟ ಬಿದ್ದು ತಿಂತಿದ್ರು, ಅದರಲ್ಲೂ ನಾನು ಒಬ್ಬ. ಇವುಗಳ ಹಣ್ಣುಗಳನ್ನ ಜಾಗ್ರತೆಯಿಂದ ಬಿಡಿಸಿ ಅವುಗಳ ಒಳಭಾಗದಲ್ಲಿ ಇರುವ ಕೆಂಪು ರಸವನ್ನ ಸವಿಯುತ್ತಿದ್ರು. ಇದರ ರುಚಿ ಸಿಹಿಯಾಗಿರುತ್ತೆ. ಈ ಹಣ್ಣುಗಳನ್ನ ತಿಂದ ಕೂಡಲೇ ನಾಲಿಗೆಯೆಲ್ಲ ಕೆಂಪು ಬಣ್ಣಕ್ಕೆ ತಿರುಗ್ತಾ ಇತ್ತು. ಇದರ ಕಲರ್ ಅನ್ನ ಮಕ್ಕಳು ತುಂಬಾ ಇಷ್ಟಪಡುತ್ತಾ ಒಬ್ಬರ ಬಾಯನ್ನ ಒಬ್ಬರು ನೋಡುತ್ತಾ ತುಂಬಾ ಖುಷಿ ಪಡ್ತಿದ್ರು. ತುಂಬಾ ಜನ ಈ ಗಿಡದಲ್ಲಿ ಸೂಕ್ಷ್ಮವಾದ ಮುಳ್ಳುಗಳು ಇರೋದ್ರಿಂದ ಇವುಗಳ ಹತ್ತಿರ ಹೋಗ್ತಾ ಇರಲಿಲ್ಲ. ಆದ್ರೆ ಈ ಹಣ್ಣುಗಳ ಬಗ್ಗೆ ತಿಳಿದರೆ ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ. ಇವು ಹೆಚ್ಚಾಗಿ ಮರಳು ಪ್ರದೇಶಗಳಲ್ಲಿ ಬೆಳೆಯುತ್ತೆ. ನಮ್ಮ ರಾಜ್ಯದಲ್ಲೂ ಇವು ಜಾಸ್ತಿ ಬೆಳೆಯುತ್ತೆ. ಈ ಗಿಡದ ಕಂಡ ಎಲೆಗಳ ರೂಪವನ್ನ ಪಡೆದಿರುತ್ತೆ. ನೋಡೋದಕ್ಕೆ ಜಡೆಯ ರೀತಿ ಇರೋದ್ರಿಂದ ಇದನ್ನ ಜಡೆ ಕಳ್ಳಿ ಅಂತ ತುಂಬಾ ಜನ ಕರೀತಾರೆ. ಈ ಒಂದು ಗಿಡ ಕಡಿಮೆ ನೀರಿನಿಂದ ಹೆಚ್ಚು ಕಾಲ ಬದುಕುತ್ತೆ. ಪ್ರಕೃತಿಯಲ್ಲಿ ಸಹಜ ಸಿದ್ಧವಾಗಿ ಸಿಗುವ ಅದ್ಭುತ ಪೋಷಕಾಂಶಗಳಿರುವ ಹಣ್ಣು ಇದು. ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿರುತ್ತೆ. ಇದು ಒಳ್ಳೆಯ ಆಂಟಿ ಆಕ್ಸಿಡೆಂಟ್ ಪವರ್ ಅನ್ನ ಹೊಂದಿದೆ. ಬಿಳಿ ರಕ್ತ ಕಣಗಳನ್ನ ವೃದ್ಧಿ ಮಾಡೋದರಲ್ಲಿ ಹೆಚ್ಚು ಕೆಲಸವನ್ನ ಮಾಡುತ್ತೆ. ಅಷ್ಟೇ ಅಲ್ಲದೆ ರೋಗ ನಿರೋಧಕ ಶಕ್ತಿಯನ್ನ ನಮ್ಮ ಶರೀರದಲ್ಲಿ ಹೆಚ್ಚಿಸುತ್ತೆ. ಕೆಲವೊಂದು ರೋಗಗಳು ನಮ್ಮ ಹತ್ತಿರ ಬಾರದಂತೆ ಒಬ್ಬ ಸೈನಿಕನ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಇದರಲ್ಲಿ ಒಳ್ಳೆಯ ಕ್ಯಾಲ್ಸಿಯಂ ಅನ್ನ ನಾವು ಪಡೆಯಬಹುದು. ಅಷ್ಟೇ ಅಲ್ಲದೆ ಎಲ್ಲಾ ವಯಸ್ಸಿನವರೆಗೂ ಮೂಳೆಗಳು ಗಟ್ಟಿಯಾಗಿರುವಂತೆ ಕಾಪಾಡುತ್ತೆ. ಬೆಳೆಯುವ ಮಕ್ಕಳಲ್ಲಿ ಅವರ ಎತ್ತರವನ್ನು ಅತಿ ವೇಗವಾಗಿ ಬೆಳೆಯುವಂತೆ ಮಾಡುತ್ತೆ. ಇದರಲ್ಲಿ ಇರುವ ಕ್ಯಾಲ್ಸಿಯಂ ಹಲ್ಲುಗಳನ್ನು ಗಟ್ಟಿಯಾಗಿಸುತ್ತೆ. ಮಕ್ಕಳು ಈ ಹಣ್ಣನ್ನು ತಿನ್ನೋದ್ರಿಂದ ಅವರ ಮೆದುಳು ಶಾರ್ಪ್ ಆಗಿ ಕೆಲಸ ಮಾಡುತ್ತೆ. ಅವರ ಜ್ಞಾಪಕ ಶಕ್ತಿ ಹೆಚ್ಚಾಗಿರುತ್ತೆ. ನಿಮಗೆ ಮರಿವು ಜಾಸ್ತಿ ಇದ್ರೆ ಇದಕ್ಕೆ ಈ ಹಣ್ಣು ರಾಮಬಾಣವಿದ್ದಂತೆ. ಇದರಲ್ಲಿ ವಿಟಮಿನ್ ಇ ಮತ್ತು ಕೆ ಮತ್ತು ಆಂಟಿ ಆಕ್ಸಿಡೆಂಟ್ ಇರುತ್ತೆ. ಇವು ಚರ್ಮದ ಅಂದವನ್ನ ಮತ್ತು ಆರೋಗ್ಯವನ್ನ ವೃದ್ಧಿಸುತ್ತೆ. ಇದರಲ್ಲಿ ಜೀರ್ಣಕ್ರಿಯೆಯನ್ನ ವೃದ್ಧಿಸುವ ಶಕ್ತಿ ಜಾಸ್ತಿ ಇರುತ್ತೆ. ತಿಂದ ಆಹಾರವನ್ನ ಜೀರ್ಣ ಮಾಡಿಕೊಳ್ಳೋಕೆ ಉತ್ತಮ ಔಷಧಿ. ಈ ಹಣ್ಣು ಇಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿ ಬೆಳೆಯುವ ಕೆಟ್ಟ ಕೊಲೆಸ್ಟ್ರಾಲ್ ಇಂದ ನಮಗೆ ತುಂಬಾ ಆರೋಗ್ಯ ಸಮಸ್ಯೆಗಳು ಬರ್ತಾ ಇರುತ್ತೆ. ಅಂತಹ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಇದು ಹೊರ ಹಾಕುತ್ತೆ. ಈ ಹಣ್ಣು ನಮ್ಮ ದೇಹದಲ್ಲಿರುವ ಲೋಂಡೆಸಿಟಿ ಲಿಪೋಪ್ರೋಟೀನ್ ಅನ್ನ ಕಡಿಮೆ ಮಾಡಿ ರೋಗಗಳು ಬರದಂತೆ ಕಾಪಾಡುತ್ತೆ. ಇದರಲ್ಲಿರುವ ಪೊಟಾಷಿಯಂ ರಕ್ತದೊತ್ತಡವನ್ನ ನಿವಾರಿಸಿ ಹಾರ್ಟ್ ಅಟ್ಯಾಕ್ ಆಗದಂತೆ ಕಾಪಾಡುತ್ತೆ. ಯಾವುದೇ ಕ್ಯಾನ್ಸರ್ ಕಾಯಿಲೆಗಳು ಬರದಂತೆ ತಡೆಯುತ್ತೆ ಈ ಹಣ್ಣು. ಈ ಹಣ್ಣಿನಲ್ಲಿ ಫೈಬರ್ ಜಾಸ್ತಿ ಇರುತ್ತೆ. ಕ್ಯಾಲರಿಗಳು ಕಡಿಮೆ ಇರೋದ್ರಿಂದ ಈ ಹಣ್ಣನ್ನು ತಿನ್ನೋದ್ರಿಂದ ತೂಕವನ್ನ ಕಡಿಮೆ ಮಾಡಿಕೊಳ್ಳಬಹುದು. ಈ ದಿನಗಳಲ್ಲಿ ಶುಗರ್ ಕಾಯಿಲೆ ಪ್ರಪಂಚದಾದ್ಯಂತ ಜಾಸ್ತಿ ಆಗಿದೆ. ಆದ್ದರಿಂದ ಶುಗರ್ ಕಾಯಿಲೆಗೆ ಇದು ರಾಮಬಾಣವಿದ್ದಂತೆ. ಕೊನೆಯದಾಗಿ, ತಲೆನೋವು, ಲಿವರ್ ಮತ್ತು ಕೂದಲು ಸಮಸ್ಯೆಯನ್ನ ಹೋಗಲಾಡಿಸುತ್ತೆ. ಇಷ್ಟು ಔಷಧಿ ಗುಣಗಳನ್ನು ಹೊಂದಿರುವ ಹಣ್ಣನ್ನ ಆಗಿನ ಕಾಲದಲ್ಲಿ ಜಾಸ್ತಿ ತಿಂತಾ ಇದ್ರು. ಆದ್ದರಿಂದ ಅವರಿಗೆ ಕಾಯಿಲೆಗಳು ಜಾಸ್ತಿ ಬರ್ತಾ ಇರಲಿಲ್ಲ. ಈಗಿನ ಕಾಲದ ಮಕ್ಕಳಿಗೆ ಮತ್ತು ನಮಗೆ ಇಂತಹ ಹಣ್ಣುಗಳ ಬಗ್ಗೆ ತುಂಬಾ ಗೊತ್ತಿಲ್ಲ. ಈ ಒಂದು ಚಿಕ್ಕ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.